श्री रामदूताय विद्महे अंजनीपुत्राय धीमहि तन्नो हनुमन्तः प्रचोदयात्। प्रति शनिवार नावेके ಆಂಜನೇಯನನ್ನು ಆರಾಧಿಸಬೇಕು. ಸುಮಾರು ಜನ ಶನಿವಾರ ಬಂದರೆ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದರ್ಶನವನ್ನು ಮಾಡಿ ಬರುತ್ತಾರೆ. ಈಗ ಎಲ್ಲ ಕಡೆ ಈ ರಾಮಬಂಟನ ದೇವಾಲಯಗಳು ಇವೆ. ಹಿಂದೆಯೂ ಸಹ ಊರು ಹೊರಗೆ ಒಂದು ಆಂಜನೇಯ ದೇವಸ್ಥಾನವನ್ನು ನಮ್ಮ ಹಿರಿಯರು ನಿರ್ಮಿಸುತ್ತಿರುತ್ತಿದ್ದರು. ಶನಿವಾರ ನಾವೇಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗುತ್ತೇವೆ? ಶನಿ ಮಹಾರಾಜರು ಒಂದೆರಡು ಅಪರೂಪವಾದ ವರವನ್ನು ಆಂಜನೇಯನಿಗೆ ಪ್ರಸಾದಿಸಿದ್ದಾರೆ. ಆ ಕುತೂಹಲಕಾರಿ ಘಟನೆಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ತ್ರೇತಾಯುಗದಲ್ಲಿ ರಾವಣನು ಬ್ರಹ್ಮ ಮತ್ತು ಶಿವ ವರಪ್ರಸಾದದಿಂದ ಎಲ್ಲ ಲೋಕಗಳನ್ನು ಗೆದ್ದಿದ್ದನು. ಅಲ್ಲದೆ ಆತ ನವಗ್ರಹಗಳನ್ನು ಸಹ ಜಯಿಸಿ ತನ್ನ ಸಿಂಹಾಸನ ಏರುವ ಮೆಟ್ಟರುಗಳನ್ನಾಗಿ ಅವರನ್ನು ನೇಮಿಸಿಕೊಂಡಿದ್ದನು. ಹೀಗೆ ಇದ್ದಾಗ ರಾವಣನ ಪತ್ನಿ ಮಂಡೋದರಿ ರಾವಣನ ಮಗನಾದ ಮೇಘನಾದನಿಗೆ ಜನ್ಮ ನೀಡುವ ಕಾಲ ಬಂದಿತ್ತು. ಆಗ ಮಹಾಜ್ಯೋತಿಷ್ಯ ತಜ್ಞನಾದ ರಾವಣನು ಎಲ್ಲ ಗ್ರಹಗಳನ್ನು ಆತನ ಜನ್ಮಕುಂಡಲಿಯ 11ನೆಯ ಮನೆಯಲ್ಲಿಯೇ ಹೋಗಿ ನೆಲೆಸುವಂತೆ ಆದೇಶವನ್ನು ಮಾಡಿದನು. ಇದರಿಂದ ತನ್ನ ಮಗ ಅಮರನಾಗುತ್ತಾನೆ ಎಂಬ ಆಸೆ ರಾವಣನದಾಗಿತ್ತು. ಆದರೆ ಇದು ದೇವತೆಗಳಲ್ಲಿ ಭಯವನ್ನುಂಟು ಮಾಡಿತು. ಆಗ ಇದನ್ನು ಅರಿತು ಮಗು ಜನಿಸುವಾಗ ಶನಿ ಉಚ್ಚ ಸ್ಥಾನದಲ್ಲಿ ಕೂರುವ ಬದಲು ಮೇಘನಾಥನ ಕುಂಡಲಿಯಲ್ಲಿ ನೀಚ ಸ್ಥಾನವಾಗಿ ಕುಳಿತು 12ನೇ ಮನೆಯವರೆಗೂ ಕಾಲು ಚಾಚಿಬಿಟ್ಟನು. ಇದು ರಾವಣನಿಗೆ ತಿಳಿಯಲು ಹೆಚ್ಚು ಸಮಯವಾಗಲಿಲ್ಲ. ಏಕೆಂದರೆ ಶನಿಯು ಈ ನಡುವೆ ತನ್ನ ಮಗನ ಸಾವಿಗೆ ಕಾರಣನಾಗುತ್ತಾನೆ ಎಂದು ಸಹ ಆತನು ಗ್ರಹಿಸಿದನು. ಈ ಕಾರಣದಿಂದಾಗಿ ಶನಿಯನ್ನು ಒಂದು ಕತ್ತಲ ಕೋಣೆಯ ಗುಹೆಯಲ್ಲಿ ಕೂಡಿ ಹಾಕಿದನು. ಇದ್ದರಿಂದ ಶನಿಯ ಮುಖವನ್ನು ಯಾರೂ ನೋಡುವುದಿಲ್ಲ ಎಂಬುದು ಆತನ ಬಲವಾದ ಅನಿಸಿಕೆಯಾಗಿತ್ತು. ಆದರೆ ಸೀತೆಯನ್ನು ಹುಡುಕಲು ಬಂದ ಆಂಜನೇಯನು ಆ ಕತ್ತಲು ಕೋಣೆ ಗುಹೆಯಲ್ಲಿ ಇಣುಕಿ ನೋಡಿ ಶನಿಯ ಕಣ್ಣಿಗೆ ಬಿದ್ದು ಬಿಟ್ಟನು. ಆದರೆ ಶನಿಯು ಕಣ್ಣಿಗೆ ಬಿದ್ದನಲ್ಲ ಎಂಬ ಅಳುಕು ಹನುಮಂತನಿಗೂ ಸಹ ಕಾಡಿತು. ಯಾಕಂದರೆ ನವಗ್ರಹಗಳಲ್ಲಿ ಶನಿಯನ್ನು ಹೊರತುಪಡಿಸಿ ಎಲ್ಲರೂ ಹನುಮಂತನನ್ನು ಬಿಡುಗಡೆಗೊಳಿಸಿದ. ಇದನ್ನು ಶನಿ ಕೇಳಿದಾಗ ನಿನ್ನನ್ನು ಬಿಡಿಸಿದರೆ ನೀನು ನನ್ನ ತಲೆ ಮೇಲೆ ಕೂರುವೆ ಎಂದು ಹನುಮಂತನು ಅವನಿಗೆ ಮೊದಲಿಸಿದ. ಇದ್ದರಿಂದ ಶನಿಯು ಆತನಿಗೆ ಅಭಯವನ್ನು ನೀಡಿದ. ನಾನು ನಿನಗೆ ಸಹಾಯವನ್ನು ಮಾಡುವೆ ಎಂದು. ಆದರೆ ನೀನು ನನ್ನ ದೃಷ್ಟಿಗೆ ಬಿದ್ದದ್ದರಿಂದ ನೀನು ಮನೆ ಹೆಂಡತಿ ಮಕ್ಕಳಿಂದ ದೂರವಾಗುವೆ ಎಂದು ಶನಿ ಮಹಾರಾಜರು ಹೇಳಿದರು. ಹಾಗಾದರೆ ಬಾ, ನಾನು ನಿನ್ನನ್ನು ಬಿಡಿಸುವೆ. ನನಗೆ ಮನೆ ಮಠ ಹೆಂಡತಿ ಮತ್ತು ಮಕ್ಕಳು ಯಾರೂ ಇಲ್ಲ ಎಂದು ಆಂಜನೇಯನು ಶನಿದೇವರಿಗೆ ಹೇಳಿದರು. ನನಗೆ ರಾಮನ ಅಡಿದಾದರೆ ಮತ್ತು ಆತನ ನಾಮ ಬಿಟ್ಟರೆ ಬೇರೆ ಸಂಪತ್ತಿಲ್ಲ ಎಂದು ಶನಿಯನ್ನು ಬಂಧ ಮುಕ್ತಗೊಳಿಸಿದರು. ಹೀಗೆ ಶನಿ ಕೃತಜ್ಞಪೂರ್ವಕವಾಗಿ ಹನುಮಂತನನ್ನು ಯಾರು ಪೂಜಿಸುವರೋ ಅವರ ಮೇಲೆ ತನ್ನ ಪ್ರಭಾವವನ್ನು ಕಡಿಮೆ ಮಾಡುತ್ತೇನೆ ಎಂದು ಅಭಯ ಕೊಟ್ಟರು. ಒಂದು ನಂಬಿಕೆಯ ಪ್ರಕಾರ ಆಂಜನೇಯ ಲಂಕಾದಹನವನ್ನು ಸರಿಯಾಗಿ ಮಾಡಲಿಲ್ಲ. ಆಗ ಹನುಮಂತನ ಸಹಾಯಕ್ಕೆ ಬಂದ ಶನಿ ಲಂಕೆಯನ್ನು ನೋಡಿದ್ದರಿಂದ ಸ್ವರ್ಣ ಲಂಕ ಭಸ್ಮವಾಗಿ ಕಪ್ಪು ಲಂಕವಾಯಿತಂತೆ. ಸ್ನೇಹಿತರೆ, ಮತ್ತೊಂದು ರೋಚಕ ಕಥೆಯನ್ನು ನೋಡೋಣ. ಶನಿ ಮತ್ತು ಆಂಜನೇಯನ ನಡುವೆ
ಮತ್ತೊಂದು ವಿಶಿಷ್ಟವಾದಂಥ ಕಥೆ ಇದೆ, ಬನ್ನಿ ತಿಳಿದುಕೊಳ್ಳೋಣ. ರಾಮಾಯಣ ಯುದ್ಧ ಮುಗಿಯಿತು. ಹನುಮಂತನು ಒಮ್ಮೆ ಗುಹೆಯಲ್ಲಿ ರಾಮ ಧ್ಯಾನವನ್ನು ಮಾಡುತ್ತಾ ಶ್ರೀರಾಮ್ ಎಂದು ಕುಳಿತಿದ್ದನು. ಆಗ ಶನಿ ಇದೇ ಸಮಯವೆಂದು ಆಂಜನೇಯನ ಹೆಗಲೇರಿದನು. ಇದ್ದರಿಂದ ರಾಮ ಧ್ಯಾನಕ್ಕೆ ಭಂಗ ಉಂಟಾಯಿತು ಎಂದು ಆತನ ನಂತರ ಆಂಜನೇಯನಿಗೆ ತುಂಬ ಕೋಪ ಬಂತು. ಆದರೂ ಅದನ್ನು ನಿಗ್ರಹಿಸಿಕೊಂಡು ಆಂಜನೇಯನು ಹೀಗೆ ಹೇಳಿದ, ಹೇ ಶನಿದೇವ, ನಿಮ್ಮ ತಂದೆಯಾದ ಸೂರ್ಯ ದೇವನು ನನಗೆ ಅನೇಕ ವರವನ್ನು ನೀಡಿದ್ದಾನೆ. ಆತನು ನನ್ನ ಗುರು. ಗುರುಮಗನನ್ನು ಶಿಕ್ಷಿಸುವ ಕೆಲಸ ನನಗೆ ನೀನು ನೀಡಬೇಡ, ನನ್ನ ಹೆಗಲಿನಿಂದ ಇಳಿದು ಹೋಗಿಬಿಡು ಎಂದು ಹೇಳಲಾಗಿ, ಅದಕ್ಕೆ ಶನಿಯು, ಆಂಜನೇಯ, ಇದು ನನ್ನ ಸರದಿ, ಅದರ ಪ್ರಕಾರ ನಾನು ನಿನ್ನ ಹೆಗಲೇರಲೇಬೇಕು, ಇದು ವಿಧಿ ನಿಯಮ ಎಂದು ಹೇಳಲಾಗಿ ಮಾತು ಮಾತಿಗೆ ಬೆಳೆಯಿತು. ಶನಿನೂ ಸೋಲಲಿಲ್ಲ. ಆಗ ಆಂಜನೇಯನು ಉಗ್ರ ಸ್ವರೂಪವನ್ನು ತಾಳಿ ತನ್ನ ದೇಹವನ್ನು ಬೆಳೆಸಲು ಪ್ರಾರಂಭ ಮಾಡಿದನು. ಇದ್ದರಿಂದ ಹೆಗಲ ಮೇಲಿದ್ದ ಶನಿ ಗುಹೆಯ ಚಾವಣಿ ಮತ್ತು ಆಂಜನೇಯನ ದೇಹದ ನಡುವೆ ಸಿಲುಕಿ ಅಪ್ಪಚ್ಚಿಯಾಗಿ ಹೋಗಿಬಿಟ್ಟನು. ಆ ನೋವನ್ನು ತಾಳಲಾರದೆ ಶನಿ ಸೋತು ಆಂಜನೇಯನಿಗೆ ಕೈಮುಗಿಲಾಗಿ, ಆಗ ಆಂಜನೇಯನು ರಾಮನಾಮ ಜಪ ಮಾಡುವವರ ತಂಟೆಗೆ ಹೋಗುವುದಿಲ್ಲ ಎಂದು ಮಾತು ನೀಡಿದರೆ ಮಾತ್ರ ನಿನ್ನನ್ನು ಬಿಡುತ್ತೇನೆ ಎಂದು ಹೇಳಲಾಗಿ, ಇದಕ್ಕೆ ಶನಿಯು ಸಹ ಅಸ್ತು ಎಂದು ಹೇಳಿದರು. ಎಷ್ಟಾದರೂ ಆಂಜನೇಯನನ್ನು ಸ್ಮರಿಸಿದರೆ ರಾಮನನ್ನು ಸ್ಮರಿಸಿದಂತೆ ಅಲ್ಲವೇ? ಹೀಗೆ ಹನುಮಂತನನ್ನು ನಾವು ಶನಿವಾರದಂದು ಪೂಜಿಸಲು ಪ್ರಾರಂಭ ಮಾಡಿದೆ. ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ, ಆಂಜನೇಯ ಸಹ ಹುಟ್ಟಿದ್ದು ಶನಿವಾರವೇ. ಹಾಗಾಗಿ ಎಲ್ಲರೂ ಶನಿವಾರದಂದು ತಪ್ಪದೆ ಆಂಜನೇಯನ ದರ್ಶನವನ್ನು ಮಾಡಿ ಶನಿಪೀಡ ಪರಿಹಾರ ಮಾಡಿಕೊಳ್ಳಿ. ಬಲೋ ಪವನಸುತ ಹನುಮಾನ ಕೀ ಜಯ್, ಜಯ್ ಜಯ್ ರಘುವೀರ ಸಮರ್ಥ.